ನಮಸ್ಕಾರ ನಿಮ್ಮ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್ ನಾನು ಸ್ಮಿತಾ ರಂಗನಾಥ್ ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯಸಭೆ ನಾಮಪತ್ರ ವಾಪಸ್ ಪಡೆಯೋಕೆ ಒಂದೇ ಗಂಟೆ ಬಾಕಿ ಇನ್ನೂ ಕೂಡ ಫೈನಲ್ ಆಗದ ರಾಜ್ಯಸಭೆ ನಾಲ್ಕನೇ ಅಭ್ಯರ್ಥಿ ಮುಗಿಯದ ಮೈತ್ರಿ ಗೊಂದಲ ಪಕ್ಷಗಳಲ್ಲೂ ಪ್ರತ್ಯೇಕ ಲೆಕ್ಕಾಚಾರ ಮಲ್ಲಿಕಾರ್ಜುನ್ ಖರ್ಗೆಗೆ ರಾಜ್ಯಸಭೆ ಚುನಾವಣೆಯ ಸಂಪೂರ್ಣ ಹೊಣೆ ದೆಹಲಿ ನಾಯಕರ ಭೇಟಿಯಾಗಿ ನೇರವಾಗಿ ರಾಜ್ಯಕ್ಕೆ ವಾಪಸ್ ಜೆಡಿಎಸ್ ಜೊತೆಗೆ ಕೈಜೋಡಿಸೋ ಬಗ್ಗೆ ಡಿಕೆಶಿಗೆ ಮನವರಿಕೆಗೆ ಯತ್ನ ಕಣದಿಂದ ಹಿಂದೆ ಸರಿಯಲ್ಲ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿರೋ ಖರ್ಗೆ ಭಾರಿ ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ಪಡೆಯ ನಡೆ ಹಿಜಾಬ್ ವಿವಾದ ಎಬಿವಿಪಿ ಸಂಘಟನೆಯ ಷಡ್ಯಂತ್ರ ಹೈಕೋರ್ಟ್ ಆದೇಶ ಪದವಿ ಕಾಲೇಜುಗಳಿಗೆ ಅನ್ವಯವಾಗುವುದಿಲ್ಲ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಮುಸ್ಲಿಂ ವಿದ್ಯಾರ್ಥಿನಿಯರ ಸಂದೇಶ ಚಾಮರಾಜಪೇಟೆಯಲ್ಲಿರೋದು ಈದ್ಗಾ ಮೈದಾನ ಅಲ್ಲ ಬಿಬಿಎಂಪಿಯ ಆಟದ ಮೈದಾನ ಇಲ್ಲಿ ಮುಸ್ಲಿಮರ ಪ್ರಾರ್ಥನೆಗೆ ಅವಕಾಶ ಇದೆ ಹಿಂದೂ ಕಾರ್ಯಕ್ರಮಗಳಿಗೆ ಅನುಮತಿ ಇಲ್ಲ ಇದನ್ನ ಪ್ರಶ್ನಿಸಿ ಸಿಎಂಗೆ ಪತ್ರ ಬರೆಯೋಕೆ ನಿರ್ಧಾರ